ತಂದೆ ತಾಯಿ ನೋಡಲೇಬೇಕಾದಂತಹ ಸ್ಟೋರಿ ಅಂತಹ ಕಥೆ ಇಲ್ಲಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕರುಳು ಹಿಂಡುವ ಕಥೆ ಇದೆ. ಏನ ಸ್ಟೋರಿ ಆಗಿದ್ರೆ, ಯಾವ ತಂದೆ ತಾಯಿ ತಮ್ಮ ಕರುಳು ಕುಡಿಗಳನ್ನ ಕೊಂದು ಬಿಡಿ ಅಂತ ಹೇಳ್ತಾರೆ ಹೇಳಿ. ಆದ್ರೆ ಈ ಪೋಷಕರು ತಮ್ಮ ಹೆತ್ತ ಮಕ್ಕಳನ್ನೇ ಕೊಂದು ಬಿಡಿ ಅಂತ ಪೋಷಕರೇ ಹೇಳ್ತಾ ಇದ್ದಾರೆ. ಯಾಕಾಗಿದ್ರೆ ಹೆತ್ತ ತಂದೆ ತಾಯಿ ಬಾಯಲ್ಲಿ ಮಕ್ಕಳನ್ನ ಕೊಲೆ ಮಾಡಿಬಿಡಿ, ಮಕ್ಕಳನ್ನ ಸಾಯಿಸ್ಬಿಡಿ ಎನ್ನುವಂತಹ ಮಾತು ಬಂದಿದ್ಯಾಕೆ? ನಮ್ಮ ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸಿ ಅಂತ ಆ ತಂದೆ ಹೇಳ್ಬಿಡ್ತಾರೆ. ಹಾಗಿದ್ರೆ ಆ ತಂದೆಯ ನೋವಿಗೆ ಕಾರಣ ಏನು? ಈ ಮಾತನ್ನ ಒಬ್ಬ ತಂದೆ ಹೇಳಿದ್ಯಾಕೆ? ನಮ್ಮಿಬ್ರು ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ ಅಂತ ಹೆತ್ತ ತಂದೆ ಹೇಳ್ತಾರೆ. ಮಕ್ಕಳನ್ನ ಸದಾ ರಕ್ಷಿಸಬೇಕು, ಅವ್ರಿಗೇನು ಆಗದೆ ಇರಲಿ ಅಂತ ಬಯಸ್ತಾರೆ ತಂದೆ ತಾಯಿ. ಆದ್ರೆ ತಮ್ಮ ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸಿ ಅಂತ ಹೇಳ್ತಾರೆ ಅಂತಂದ್ರೆ ಆ ತಂದೆಗೆ ಆ ಮಕ್ಕಳು ಕೊಟ್ಟಂತಹ ನೋವು ಹೇಗಿರ್ಬೇಡ? ಅದೇ ಕಥೆಯನ್ನ ನಿಮ್ಮೆದುರುಗಡ್ತಾ ಇದ್ದೀವಿ. ಹಾಗಾದ್ರೆ ಆ ಮಕ್ಕಳು ಮಾಡಿದಂತಹ ಘನಂದಾರಿ ಕೆಲಸ ಏನು ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಯಾಕಾಗಿ ಆ ಮಕ್ಕಳ ತಂದೆ ಇಬ್ರು ಮಕ್ಕಳನ್ನ ಸಾಯಿಸಿಬಿಡಿ, ಶೂಟ್ ಮಾಡಿಬಿಡಿ ಅಂತ ಹೇಳಿದ್ದಾರೆ, ಅವರ ನೋವಿಗೆ ಕಾರಣ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನನ್ನ ಇಬ್ಬರು ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸಿ ಅಂತ ಹೇಳ್ತಾರೆ ತಂದೆ, ನೊಂದಂತಹ ತಂದೆಯ ಮಾತಿದು. ಪೊಲೀಸ್ ಆಯುಕ್ತರ ಮುಂದೆನೆ ನೊಂದ ತಂದೆ ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಇದು ಹುಬ್ಬಳ್ಳಿಯ ಬ್ಯಾಹಟ್ಟಿ ಪ್ಲಾಟ್ನಲ್ಲಿ ಕರುಳು ಹಿಂಡುವಂತಹ ಕತೆ. ಹುಬ್ಬಳ್ಳಿಯ ಬ್ಯಾಹಟ್ಟಿ ಪ್ಲಾಟ್ನಲ್ಲಾದಂತಹ ಘಟನೆ. ಎರಡು ದಿನದ ಹಿಂದೆ ರೌಡಿ ಶೀಟರ್ಗಳ ನಡುವೆ ಗ್ಯಾಂಗ್ ವಾರ್ ನಡೆಯುತ್ತೆ. ರೌಡಿ ಶೀಟರ್ ಜಾವೂರ್ ಬೇಪಾರಿ ಕೊಲೆಗೆ ಯತ್ನಿಸಿದ್ದ ಅಫ್ತಾಬ್ ಕರಡಿಗುಡ್ಡ ಹಿಡಿಯಲು ಹೋದಾಗ ಪೊಲೀಸರ ಮೇಲೆ ಅಫ್ತಾಬ್ ಹಲ್ಲೆ ಮಾಡ್ತ. ಈ ಸಂದರ್ಭದಲ್ಲಿ ಅಫ್ತಾಬ್ ಕಾಲಿಗೆ ಗುಂಡೇಟು ಹೊಡಿತಾರೆ ಪೊಲೀಸರು. ಶೂಟೌಟ್ ಬಳಿಕ ಅಫ್ತಾಬ್ ಮನೆಗೆ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಭೇಟಿ ಕೊಡ್ತಾರೆ. ಆಯುಕ್ತರ ಮುಂದೆ ಆಗ ತಂದೆ ಕಣ್ಣೀರಿಡ್ತಾರೆ. ಯಾಕಂತಂದ್ರೆ ಪೊಲೀಸ್ ಆಯುಕ್ತರು ಏನ್ ಘಟನೆ ಆಯಿತು ಅನ್ನೋದನ್ನ ಸವಿವರವಾಗಿ ಪೋಷಕರ ಮುಂದೆ ಹೇಳ್ತಾರೆ. ಆಗ ಅಫ್ತಾಬ್ ತಂದೆ ಕಣ್ಣೀರಿಡ್ತಾರೆ, ಗೋಳಾಡ್ತಾರೆ, ನನ್ನ ಇಬ್ಬರು ಮಕ್ಕಳು ನನ್ನ ಕುಟುಂಬದ ಗೌರವ ಹಾಳು ಮಾಡಿದ್ದಾರೆ, ನನ್ನ ಮಕ್ಕಳಿಬ್ಬರನ್ನೂ ಕೂಡ ಶೂಟ್ ಮಾಡಿ ಸಾಯಿಸ್ಬಿಡಿ ಅಂತ ಕಣ್ಣೀರ್ ಹಾಕ್ತಾರೆ ಪೊಲೀಸ್ ಆಯುಕ್ತರ ಮುಂದೆನೆ. ನನ್ನ ಮಕ್ಕಳಿಬ್ಬರನ್ನೂ ಕೂಡ ಶೂಟ್ ಮಾಡಿಸಿ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಆಫ್ತಾಬ್ ತಂದೆ ಪೊಲೀಸ್ ಆಯುಕ್ತರ ಮುಂದೆ ಕಣ್ಣೀರಿಡ್ತಾ ಇರುವಂತಹ ದೃಶ್ಯವನ್ನ. ಆಫ್ತಾಬ್ ತಂದೆ ಗೌಸ್ ಸಾಬ್ ಅವರು ಗೋಳಾಡ್ತಿದ್ದಾರೆ, ಈ ರೀತಿ ನನ್ನ ಮಕ್ಕಳು ಮಾಡ್ಬಿಟ್ರ, ಹೆತ್ತವರ ಬಾಯಿನಲ್ಲೇ ಮಕ್ಕಳನ್ನ ಸಾಯಿಸಿ ಅನ್ನುವಂತಹ ಮಾತು ಬರುತ್ತೆ ಅಂತಂದ್ರೆ ಮಕ್ಕಳ ಘನಂದಾರಿ ಕೆಲಸ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ತಂದೆಯ ನೋವಿನ ನುಡಿಗಳನ್ನ ನಾವು ಕೇಳ್ತಾ ಇದೀವಿ. 40 ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದ ಮನೆ ಗೌರವ ಎಲ್ಲವನ್ನ ಹಾಳು ಮಾಡ್ಬಿಟ್ರು ನನ್ನ ಮಕ್ಕಳು ಅಂತ ನೋವಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ಹೇಳ್ತಾ ಇರೋದು, ಶೂಟ್ ಔಟ್ ಮಾಡ್ಬಿಡಿ, ಎಲ್ಲ ಪ್ರಯತ್ನ ಮಾಡಿದ್ವಿ, ಸಾಕಷ್ಟು ಬುದ್ಧಿ ಹೇಳಿದೆ, ಆದ್ರೆ ಕೇಳ್ತಿಲ್ಲ, ನನ್ನ ಮಕ್ಕಳನ್ನ ಕೊಂದು ಬಿಡಿ ಅಂತ ಬಹಳ ನೋವಿನಿಂದ ಆಡ್ತಾ ಇರುವ ಮಾತದು. ಅವರನ್ನ ಸರಿದಾರಿಗೆ ತರೋದಕ್ಕೆ ಆಗ್ತಿಲ್ಲ ಅಂತ ಮಾತನ್ನು ಹೇಳ್ತಿದ್ದಾರೆ ತಂದೆ.
ಎಸ್ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎದುರುಗಡೆ ಈ ಮಾತನ್ನ ಹೇಳ್ತಾರೆ. ಕಮಿಷನರ್ ಮಾತನಾಡಿದ್ದಾರೆ, ಏನ್ ಹೇಳಿದ್ರು ಶಶಿಕುಮಾರ್ ಕೇಳೋಣ. ಇಲ್ಲ ನೋಡಿ, ಅದರಲ್ಲಿ ಒಬ್ಬ ಪ್ರಮುಖ ಆರೋಪಿ ಏನಿದ್ದಾನೆ, ಅಫ್ತಾಬ್ ಅಂತ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಒಂದು ಏರ್ ಫೈರ್ ಮಾಡಿ, ನಂತರ ಅವನ ಮೇಲೆ ಒಂದು ರೌಂಡ್ ಫೈರ್ ಮಾಡಿ ಅವನ್ನ ವಶಕ್ಕೆ ತಗೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಆ ವ್ಯಕ್ತಿ ವಿರುದ್ಧ ಈಗಾಗಲೇ ಸುಮಾರು 5-6 ಪ್ರಕರಣಗಳು ಕಸ್ಬಾಪೇಟೆ ಟೌನ್ ಮತ್ತು ಬೇರೆ ಬೇರೆ ಪೊಲೀಸ್ ಸ್ಟೇಷನಲ್ಲಿ ಇರುವಂಥದ್ದು ನಮಗೆ ಕಂಡು ಬಂದಿದೆ. ಅದ್ರ ಜೊತೆಗೆ ಅವನ ಬ್ರದರ್ ಒಬ್ಬ ಏನಿದ್ದಾನೆ, ಅವನು ಕೂಡ ಈ ಪ್ರಕರಣದ ಒಬ್ಬ ಪ್ರಮುಖ ಆರೋಪಿ. ಮತ್ತು ಅವನು 2022 ಒಂದು ಕೊಲೆ ಪ್ರಕರಣ ಸೇರಿದಂತೆ ಬೇರೆ 5-6 ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿರುವಂಥದ್ದು ಕಂಡು ಬಂದಿದೆ. ಜಾವರಿ ಮನೆ ಯಾವುದಿದೆ, ಆಮೇಲೆ ಆರೋಪಿಗಳ ಮನೆ ಯಾವುದಿದೆ, ಅವೆಲ್ಲವನ್ನು ಭೇಟಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಗುರುರಾಜ್ ಹೂಗಾರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಏನ್ರಿ ಇದು, ಒಂದು ತಂದೆ ತಾಯಿಗೆ ಮಕ್ಕಳು ಗೌರವವನ್ನ ತಂದ್ಕೊಡ್ಬೇಕು, ಆದ್ರೆ ಇವ್ರು ಮಾಡ್ತಾ ಇರೋದು ಏನು, ಯಾಕಾಗ ನಡೀತಾ ಗ್ಯಾಂಗ್ ವಾರ್, ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗೋದಾರ್. ವೀಣಾ, ಏನಂತಂದ್ರೆ ಸಹಜವಾಗಿ ಮಕ್ಕಳು ಏನೇ ತಪ್ಪು ಮಾಡಿದ್ರು, ಹೊಡೆದಾಡಿದ್ರು, ಗಲಾಟೆ ಮಾಡಿದ್ರು ಕೂಡ ತಂದೆ ತಾಯಿಗಳು ನಮ್ಮ ಮಗ ಅಂತವನಲ್ಲ ಅಂತೇಳಿ ಸಮರ್ಥನೆ ಮಾಡ್ಕೊಳ್ಳುವಂತ ಪ್ರಕರಣಗಳನ್ನೇ ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ. ಆದ್ರೆ ಹುಬ್ಬಳ್ಳಿಯ ಈ ಪ್ರಕರಣದಲ್ಲಿ ತೀರಾ ಭಿನ್ನ. ಏನಂತ ಹೇಳಿದ್ರೆ, ಅಫ್ತಾಬ್ ಕರಡಿಗುಡ್ಡ ಮತ್ತು ಶಹಬಾಜ್ ಕರಡಿಗುಡ್ಡ ಅನ್ನುವಂತ ಇಬ್ಬರು ಸಹೋದರರು, ಇಬ್ಬರು ರೌಡಿ ಶೀಟರ್ಗಳು. ಹುಬ್ಬಳ್ಳಿಯಲ್ಲಿ ಕೊಲೆ, ದರೋಡೆ, ಬೇರೆ ಬೇರೆ ಗ್ಯಾಂಗ್ ವಾರ್ಗಳಲ್ಲಿ ಭಾಗಿಯಾಗಿ ಸಾಕಷ್ಟು ಕೇಸ್ಗಳು ಇವ್ರ ಮೇಲೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಹುಬ್ಬಳ್ಳಿಯಲ್ಲಿ ದಾಖಲಾಗಿದೆ. ಈ ಇತ್ತೀಚೆಗೆ 2 ದಿನಗಳ ಹಿಂದೆ ಅಷ್ಟೇ ಜಾವೂರ್ ಅನ್ನುವಂತ ಒಂದು ಗ್ಯಾಂಗಿನ ಜೊತೆ ಅಫ್ತಾಬ್ ಕರಡಿಗುಡ್ಡ ಗ್ಯಾಂಗ್ ಒಂದು ಹೊಡೆದಾಟವನ್ನ ಮಾಡುತ್ತಾ ಆ ಸಂದರ್ಭದಲ್ಲಿ ಜಾವೂರ್ನ ಮಾರಣಾಂತಿಕವಾಗಿ ಚಾಕು ಮಟ್ಟುಗಳಿಂದ ಹಲ್ಲೆಯನ್ನು ನಡೆಸ್ತಾರೆ. ಆ ಈ ಗ್ಯಾಂಗ್ ವಾರ್ ನಡೆದ ತಕ್ಷಣ ಪೊಲೀಸರು ಆರೋಪಿಗಳನ್ನ ಬಂಧಿಸ್ಲಿಕ್ಕೆ ಹೋಗ್ತಾರೆ. ಬಂಧಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಫ್ತಾಬ್ ಏನಂತಾರೆ ಪೊಲೀಸರ ಮೇಲೇನೆ ಅಟ್ಯಾಕ್ ಅನ್ನ ಮಾಡ್ತಾನೆ, ದಾಳಿಯನ್ನ ಮಾಡ್ತಾನೆ, ಇಬ್ರು ಪೊಲೀಸರು ಕೂಡ ಇಂಜುರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಶಶಿಕುಮಾರ್ ಅವರು ಅಂದ್ರೆ ಆರೋಪಿಗಳ ಮೇಲೆ ಅಂದ್ರೆ ಫೈರ್ ಅನ್ನ ಮಾಡ್ತಾರೆ, ಅವಾಗ ಅಫ್ತಾಬ್ ಕರಡಿಗುಡ್ಡನ್ನ ಬಂಧಿಸ್ತಾರೆ. ಈ ಎಲ್ಲ ಪ್ರಕರಣ ನಡೆದ ನಂತರ ಖುದ್ದಾಗಿ ಸ್ವತಃ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಆರೋಪಿಗಳ ಮನೆಗೆ ಭೇಟಿ ಕೊಟ್ಟ ಕುಟುಂಬದವರನ್ನ ಮಾತನಾಡಿಸಲಿಕ್ಕೆ ಹೋಗ್ತಾರೆ. ನಿಮ್ಮ ಮಗ ಈ ರೀತಿ ಮಾಡಿದ, ಆ ಕಾರಣಕ್ಕಾಗಿ ನಾವು ಆತನ ಕಾಲಿಗೆ ಫೈರ್ ಮಾಡಿದೀವಿ ಅಂತೇಳಿ ಅವಾಗ ತಂದೆ ಹೇಳುವಂತ ಮಾತು ಏನಿದೆ, ಸಾಕಷ್ಟು ಅಂದ್ರೆ ನೋವಿನ ವಿಚಾರ ಅಂತ ಹೇಳಿ ತಂದೆ ಇಬ್ಬರು ಮಕ್ಕಳನ್ನ ಸುಧಾರಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ. ಕಳೆದ 40 ವರ್ಷಗಳಿಂದ ನಾನು ಹೋಟೆಲ್ ನಡೆಸ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ, ಆದ್ರೆ ಈ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಸಾಕಷ್ಟು ಗಲಾಟೆ ದುಂಬಿ ಬೇರೆ ಬೇರೆ ವಿಚಾರಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ನೀವೇನ್ ಕ್ರಮವನ್ನ ಕೈಗೊಂಡಿದ್ದೀರಿ, ಈಗೇನ್ ಕಾಲಿಗೆ ಗುಂಡಾರಿಸಿದ್ದೀರಿ, ಅದು ಕಾಲಿಗೆ ಹಾರಿಸ್ಬಿಡಿ, ಇಬ್ರು ಮಕ್ಕಳನ್ನ ಗುಂಡಿಟ್ಟು ಸಾಯಿಸಿ ಬಿಟ್ಟ ನಾನೇ ಸ್ವತಃ ನನ್ನ ಕೈಯಿಂದಲೇ ನಂದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಬರೆದು ಕೊಡ್ತೇನೆ ಅಂತೇಳಿ ಏನು ಈ ಇಬ್ಬರು ರೌಡಿ ಶೀಟರ್ಗಳ ತಂದೆ ಗೌಸ್ತಾಬ್ ಅವರು ಪೊಲೀಸ್ ಕಮಿಷನರ್ ಮುಂದೆ ಕೇಳ್ಕೊಳ್ತಾರೆ, ಪರಿಪರಿಯ ಕಣ್ಣೀರಿಟ್ಟು ಬೇಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಇಬ್ಬರ ಮಕ್ಕಳ ಉಪಟಳ ಕೇವಲ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಓಣಿಗೆ ಹುಬ್ಬಳ್ಳಿ ನಗರದಲ್ಲೇ ಬೇಸತ್ತು ಹೋಗಿದ್ದಾರೆ. ಆ ಕಾರಣಕ್ಕಾಗಿ ಇವ್ರನ್ನ ಉಳಿಸ್ಬೇಡಿ, ಯಾವ್ದೇ ಕಾರಣಕ್ಕೂ ನಾವು ಯಾವ್ದೇ ರೀತಿ ನಾಳೆ ಯಾಕೆ ಗುಂಡು ಹೊಡೆದ್ರಿ ಅಂತೇಳಿ ಬಂದು ನಿಮ್ಮನ್ನ ಅಬ್ಜೆಕ್ಷನ್ ಕೂಡ ಮಾಡೋದಿಲ್ಲ. ಬೇಕಾದ್ರೆ ಬರ್ಕೊಡ್ತೇವೆ, ಇಬ್ಬರನ್ನು ಸಾಯಿಸಿ ಅನ್ನುವಂತ ಮಾತನ್ನ ಸ್ವತಃ ತಂದೆ ಹೇಳಿರುವಂತದ್ದು. ಹಾಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ತಲೆ ಎತ್ತಿರುವಂತಹ ರೌಡಿಸಮ್ ಅನ್ನ ಮಟ್ಟ ಹಾಕ್ಲಿಕ್ಕೆ ಒಂದ್ ಕಡೆ ಪೊಲೀಸ್ ಕಮಿಷನರ್ ಹಗಲು ತೆಗೆಸ್ತಾ ಇದ್ದಾರೆ, ಪೋಷಕರು ಸಾರ್ವಜನಿಕರು ಕೂಡ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಕಮಿಷನರ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿರುವುದನ್ನ ನಾವು ನೋಡ್ತಾ ಇದ್ದೀವಿ ವೀಣಾ. ಎಸ್, ಥ್ಯಾಂಕ್ ಯು ಗುರುರಾಜ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.